రాయచూరు మంత్రాలయం దారిలోని గబ్బూరు వెంకటేశ్వర స్వామి గుడిలో ఉన్న స్వామి మహిమను సైన్స్ కనిపెట్టలేకపోయింది. ఈ గుడిలో వేడి నీళ్లు స్వామి తలపై అభిషేకం చేస్తే కిందకి వచ్చేటప్పటికి అవి చల్లగా అయిపోతాయి. అదే వేడి నీళ్లతో నాభి కింద నుండి అభిషేకం చేస్తే అలాగే వేడిగా ఉంటుంది. దీన్ని ఇప్పటి వరకు సైంటిస్టులు సైతం కనుక్కోలేకపోయారు. My God. My God. ದೇವರ ಯಾವುದೇ ಭಾಗದಿಂದ ಹಾಕಿದ್ರು ನೀರು ತಣ್ಣಗಾಗಿಲ್ಲ, ಮತ್ತೆ ಬಿಸಿಯಾಗೇ ಇರುತ್ತೆ. ಕಿರೀಟದಿಂದ ಹಾಕಿದ್ರೆ ಮಾತ್ರ ತಣ್ಣಗಾಗುತ್ತೆ. ನೋಡ್ಬೋದು ಯಾವ ಸೈನ್ಸ್ ಪ್ರೂವ್ ಮಾಡೋಕ್ಕಾಗಲ್ಲ, ಯಾವ ಸೈನ್ಸ್ ಪ್ರೂವ್ ಮಾಡೋಕ್ಕಾಗಲ್ಲ. ಅವರೇ ಅವ್ರಿಗೆ ಗೊತ್ತಿದೆ ಅಷ್ಟೇ. ಓ ದಿಸ್ ಇಸ್ ವಂಡರ್ಫುಲ್, ದಿಸ್ ಇಸ್ ಅಮೇಝಿಂಗ್. ನಾವು ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಬಿಟ್ವಿ, ಬಟ್ ನಾವು ಬಂದೀಗ ನಮ್ಮ ಕಣ್ಣಿನ ನಾವು ನೋಡಿದ್ದೀವಿ. ಇದು ಬಿಸಿನೀರು ಕಿರೀಟದ ಮೇಲೆ ಹಾಕಿದ್ರೆ ಕಿರೀಟ ಅಂಬೋದು ಕೆಂಡ ಸುಟ್ಟಂಗ್ ಸುಡ್ತಾ ಇರುತ್ತೆ. ಪಾದ ಮಾತ್ರ ಇದೇನು ಐಸ್ ಕ್ಯೂಬ್ ಬರುತ್ತಲ್ಲ, ಐಸ್ ಕ್ಯೂಬ್ ತರ ಇರುತ್ತೆ, ಅಷ್ಟು ತಣ್ಣಗಿರುತ್ತೆ. ನಾನು ಎರಡು ನೋಡಿದೆ, ನಮ್ಮ ಕಿರೀಟದಿಂದ ಹಾಕಿದ ಪಾದ ಮೇಲೆ ಟೈಟ್. ಜಸ್ಟ್ ಒಂದ್ ಸೆಕೆಂಡ್, ನನ್ ಮೇಲ್ ಬರೋ ನೀರು ಅಷ್ಟೇ ಸುಡುತ್ತೆ, ಕೆಳಗಡೆ ನೀರು ಹೋಗೋದು ಸುಡೋದಲ್ಲ. ಸೊ ಆ ನೀರು ಸುಟ್ರೆ ಇದನ್ನ ಗುಳೆ ಬರುತ್ತೆ. ಅಷ್ಟು ಬಿಸಿ ಬಿಸಿ ನೀವು. ಆಮೇಲೆ ನಾವ್ ಎರಡ್ ಎಲ್ಲ ತೋರಿಸಿದ ನಂತರ ಎರಡ್ ತಮಗೆ ಮೂರ್ ತಮಗೆ ತಣ್ಣೀರ್ ಹಾಕೋದು ಒಂದು ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮ್ಗೆ ಕಿರೀಟದ ಮೇಲೆ ಕೈ ಮುಟ್ಟೋದಕ್ಕ ಆಗಂಗಿಲ್ಲ, ಅಷ್ಟು ಶೆಕೆ ಬರೋದಕ್ಕೆ. ಅಲ್ಲಿ ಯಾವ್ದು